ನಮಸ್ಕಾರ ಸ್ನೇಹಿತರೆ, ಸಾವರ್ಕರ್ ನಿತ್ಯ ಮತ್ತು ಸಾವರ್ಕರ್ ಸತ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಗಾಂಧಿ ಹತ್ಯೆಯ ಮೊಕದ್ದಮೆಯ ಮುಂಚೆ ಸಾವರ್ಕರ್ ಅವರು ಕಿರ್ಲೋಸ್ಕರ್ ಎಂಬ ಪತ್ರಿಕೆ ಹಲವು ಪ್ರಶ್ನೆಗಳನ್ನು ಕೇಳುತ್ತೆ. ಅದಕ್ಕೆ ಉತ್ತರ ರೂಪದಲ್ಲಿ ಅವ್ರಿಗೆ ಸಂದರ್ಶನವನ್ನು ಕೊಡ್ತಾರೆ. ಆ ಸಂದರ್ಶನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪಾಕಿಸ್ತಾನ ಒಂದು ಸೆಟಲ್ಡ್ ಮ್ಯಾಟರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅದು ದಂಗೆ ಎದ್ದ ರಾಜ್ಯ ಅಂತ ಹೇಳ್ಬೋದು. ಹೀಗೆ ಮುಂದಿನ ದಿವಸಗಳಲ್ಲಿ ಯಾವಾಗ ಬೇಕಾದ್ರೂ ಅದು ವಶಪಡಿಸ್ಕೊಳ್ಳುವಂತ ಎಲ್ಲ ಅವಕಾಶಗಳು ಭಾರತಕ್ಕೆ ಇದೆ ಅನ್ನೋದನ್ನ ಅವರು ಅಭಿಪ್ರಾಯ ಪಡ್ತಾರೆ. ಹಾಗೆ ಮುಂದೆ ಏನ್ ಹೇಳ್ತಾರೆ ಅಂದ್ರೆ, ಹೇಗೆ ಪಾಕಿಸ್ತಾನದಲ್ಲಿರುವ ಹಿಂದೂಗಳನ್ನ ಪಾಕಿಸ್ತಾನದವರು ನಡ್ಸ್ಕೊಂತಾರೋ ಅದೇ ರೀತಿ ಭಾರತದಲ್ಲಿರುವ ಮುಸಲ್ಮಾನರನ್ನು ಸಹ ನಡ್ಸ್ಕೋಬೇಕಾಗತ್ತೆ ಅಂತ. ಅಂದ್ರೆ ಅವರೆಷ್ಟು ಚೆನ್ನಾಗಿ ನೋಡ್ಕೊತಾರೋ ನಾವು ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಅವರೇನಾದ್ರ ಅಪ್ಪಿ ತಪ್ಪಿ ಬೇರೆ ರೀತಿ ನೋಡ್ಕೊಂಡ್ರೆ ಇಲ್ಲಿರೋರ್ಗು ಕಷ್ಟ ಆಗ್ಬೋದು. ಹಾಗಾಗಿ ಇದು ಎಚ್ಚರಿಕೆ ಆಗಿರ್ಲಿ ಪಾಕಿಸ್ತಾನಕ್ಕೆ ಅನ್ನೋದು ಹೇಳಿಕೆಯನ್ನು ಕೊಡ್ತಾರೆ. ಅದು ಅಲ್ದಿರ ಸಂದರ್ಶನ ಮುಂದುವರಿದು ಸಾವರ್ಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಯಾವ ಯಾವ ಬಹುಸಂಖ್ಯಾತರವಾಗಿರೋ ರಾಷ್ಟ್ರಗಳಲ್ಲಿ ಬಹುಸಂಖ್ಯಾತರವಾಗಿರುವಂತ ಜನಸಂಖ್ಯೆಯೊಂದಿಗೆ ಅಲ್ಪಸಂಖ್ಯಾತರು ಚೆನ್ನಾಗಿ ಕೂಡ್ಕೊಂಡಿರ್ತಾರೋ ಆ ಒಂದು ದೇಶ ಸುಸೂತ್ವವಾಗಿ ಚೆನ್ನಾಗಿರುತ್ತೆ ಅನ್ನೋದನ್ನ ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿನ ಭಾರತೀಯರು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳ ಜೊತೆಗೆ ಅವರ ಇದಕ್ಕೆ ಗೌರವ ಸ್ತುತಿಯನ್ನು ಕೊಡದಿರ ತುಂಬಾ ಚೆನ್ನಾಗಿತ್ತು ಅಂದ್ರೆ ಈ ದೇಶ ತುಂಬಾ ಚೆನ್ನಾಗಿರುತ್ತೆ ಅನ್ನೋದನ್ನ ಸಾವರ್ಕರ್ ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಯುದ್ಧ ನಡೆದ್ರೆ ಹೇಗೆ ಅನ್ನೋದಂತ ಇನ್ನು ಕೇಳದಂತ ಇನ್ನೊಂದು ಪ್ರಶ್ನೆಗೆ ಸಾವರ್ಕರ್ ಹೇಳ್ತಾರೆ, ಪಾಕಿಸ್ತಾನದೊಂದಿಗೆ ಯುದ್ಧ ಈಗಿನ ಅಲ್ಲ, ನಿರಂತರವಾದ ಯುದ್ಧ ನಡೀತಾನೆ ಇರುತ್ತೆ. ಅಖಂಡ ಭಾರತ ಎಲ್ಲಿದವರೆಗೂ ಪಾಕಿಸ್ತಾನ ಭಾರತದೊಂದಿಗೆ ಸೇರುವುದಿಲ್ಲ, ಅಲ್ಲಿವರೆಗೂ ಈ ಯುದ್ಧ ನಿಲ್ಲುವುದಿಲ್ಲ, ಯುದ್ಧ ನಡೀತಾನೆ ಇರುತ್ತೆ ಅನ್ನೋದನ್ನ ಸಾವರ್ಕರ್ ಅವರು ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ಕೊಟ್ಟಂತ ಕಡೆಯ ಒಂದು ಸಂದರ್ಶನ ಇದು. ಹೀಗೆ ಸಾವರ್ಕರ್ ಅವರು ಸ್ಪಷ್ಟವಾದ ವಿಚಾರಗಳಲ್ಲಿ ಇದು ಒಂದು ವಿಚಾರ. ಈ ಹೇಳಿಕೆಯನ್ನು ಕೊಟ್ಟಂತ ಪತ್ರಿಕೆಗಳು ಬಂದ್ಮೇಲೆ ತುಂಬಾ ದೊಡ್ಡ ಅಲ್ಲೋಲ ಕಲ್ಲೋಲ ಆಗುತ್ತೆ, ಹೇಳಿಕೆಯನ್ನು ವಾಪಸ್ ತಗೋಬೇಕು ಅಂತ ಕೇಳ್ತಾರೆ. ಆದ್ರೆ ಸಾವರ್ಕರ್ ಅವರು ಭದ್ರ ಆಗಲ್ಲ. ಅವ್ರು ಹೇಳ್ತೇ ಕಡೆಯವರೆಗೂ ಅವ್ರು ಹೇಳೋದೇನು ಅಂದ್ರೆ, ಪಾಕಿಸ್ತಾನ್ ಇಸ್ ದ ನಾಟ್ ಸೆಟಲ್ಡ್ ಮ್ಯಾಟರ್ ಅನ್ನ. ಹಾಗಾಗಿ ಈಗಿನ ಸಂದರ್ಭದಲ್ಲೂ ಸಹ ಪಾಕಿಸ್ತಾನ್ ಇಸ್ ನಾಟ್ ಸೆಟಲ್ಡ್ ಮ್ಯಾಟರ್ ಅನ್ನೋದು ಎಷ್ಟು ಸತ್ಯ ಅಲ್ವೇ. ಇದು ಸಾವರ್ಕರ್ ವಿಚಾರಗಳಲ್ಲಿ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ಸೇರೋಣ. ಇದು ಸಾವರ್ಕರ್ ನಿತ್ಯ ಮತ್ತು ಸಾವರ್ಕರ್ ಸತ್ಯ ಕಾರ್ಯಕ್ರಮದ 70ನೇ ಸಂಚಿಕೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಾಳೆ ಸಿಗೋಣ. ನಮಸ್ಕಾರ.